ಇನ್ನು ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇಗುಲದಲ್ಲಿ ಚಂದ್ರಗ್ರಹಣದ ಬಳಿಕ ಶುದ್ಧೀಕರಣ ಕಾರ್ಯ ನಡೆದಿದೆ. ಬೆಳಗ್ಗೆಯಿಂದಾನೇ ದೇವಾಲಯದ ಆವರಣವನ್ನು ತೊಳೆದು ಅರ್ಚಕರು ಹಾಗೂ ಸಿಬ್ಬಂದಿ ಶುದ್ಧೀಕರಿಸಿದ್ದಾರೆ. ಅಲ್ಲದೆ ಬೆಳಗ್ಗೆ 7:30 ದೇವರ ದರ್ಶನಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದ್ದು ಭಕ್ತರು ಸುಬ್ರಹ್ಮಣ್ಯನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಘಾಟಿ ಸುಬ್ರಹ್ಮಣ್ಯ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ. ತುಂಬ ಶ್ರದ್ಧಾಭಕ್ತಿಗಳಿಂದ ಈ ದೇವಸ್ಥಾನಕ್ಕೆ ಜನ ನಡೆದುಕೊಳ್ತಾರೆ. ನಿನ್ನೆ ಗ್ರಹಣ ನಿಮಿತ್ತ ಇಲ್ಲಿಯೂ ಕೂಡ ಸಾಕಷ್ಟು ಶ್ರದ್ಧಾಭಕ್ತಿಗಳಿಂದ ನಡೆದುಕೊಳ್ಳಲಾಗಿದೆ. ಗ್ರಹಣ ಬಿಟ್ಟ ನಂತರದಲ್ಲಿ ದೇವಸ್ಥಾನವನ್ನು ಶುದ್ಧೀಕರಣ ಮಾಡುವುದು ವಾಡಿಕೆ. ಬೆಳಗ್ಗೆಯಿಂದಾನೇ ದೇವಾಲಯದ ಆವರಣವನ್ನು ತೊಳೆದು ಅರ್ಚಕರು ಹಾಗೂ ಸಿಬ್ಬಂದಿ ಇದನ್ನು ಶುದ್ಧೀಕರಿಸಿದ್ದಾರೆ. ಇನ್ನು ಬೆಳಗ್ಗೆ 7:30 ದೇವರ ದರ್ಶನಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಇದೆ. ಚಂದ್ರಗ್ರಹಣದ ಪ್ರಯುಕ್ತ ಬೆಳಿಗ್ಗೆ 5:00 ಶುದ್ಧೀಕರಣದ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ 7:30 ಸರಿಯಾಗಿ ಸ್ವಾಮಿಯ ದರ್ಶನಾವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರಾತಃ ಕಾಲದ ಪೂಜೆ ಪ್ರಾರಂಭ ಆಗಿದೆ. 7:30 ಸರಿಯಾಗಿ ಎಲ್ಲ ಭಕ್ತಾದಿಗಳಿಗೂ ಸಹ ದರ್ಶನವನ್ನು ಕಲ್ಪಿಸಲಾಗುತ್ತದೆ. ಚಂದ್ರಗ್ರಹಣದ ಪ್ರಯುಕ್ತ ಬೆಳಿಗ್ಗೆ 5:00 ಶುದ್ಧೀಕರಣದ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ 7:30 ಸರಿಯಾಗಿ ಸ್ವಾಮಿಯ ದರ್ಶನಾವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರಾತಃ ಕಾಲದ ಪೂಜೆ ಪ್ರಾರಂಭ ಆಗಿದೆ. 7:30 ಸರಿಯಾಗಿ ಎಲ್ಲ ಭಕ್ತಾದಿಗಳಿಗೂ ಸಹ